ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸೀರೆ ಅಲಂಕಾರ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಎರಡು ಸ್ಟೆಪ್ಪಲ್ಲಿ ದೇವಿಗೆ ಹೇಗೆ ಸೀರೆ ಅಲಂಕಾರ ಮಾಡ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸೀರೆಯನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಾವು ಸೀರೆ ಎಲ್ಲ ಮಡಿಸ್ತೀವಲ್ಲ, ಆ ರೀತಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ನಾವು ಇಲ್ಲಿ ಮೆಷರ್ ಮಾಡಿಕೊಂಡು ಒಂದು ಕ್ಲಿಪ್ಪನ್ನು ಸೇರಿಸ್ಬೇಕಾಗತ್ತೆ. ಬಟ್ಟೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನು ಯಾವುದಾದ್ರೂ ಸೇರಿಸ್ಬಿಟ್ಟು ನೀವಿಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೆಂಟ್ರ್ ಪಾಯಿಂಟನ್ನು ನಾವು ಸೀರೆನಲ್ಲಿ ಮೆಷರ್ ಮಾಡ್ಕೋಬೇಕಾಗತ್ತೆ. ಸೆಂಟ್ರ್ ಪೋರ್ಷನ್ ನಮಗೆ ಬೇಕಾಗುತ್ತೆ, ಅಲ್ಲಿವರೆಗೂ ನಾವು ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಅರ್ಧಕ್ಕೆ ಅರ್ಧ ಸೀರೆಯನ್ನು ನಾವಿಲ್ಲಿ ನೆರಿಗೆಯನ್ನು ಮಾಡ್ಕೋಬೋದು. ನೀವು ಕಣ್ಣಳತೆಯಲ್ಲಿ ಅಂದರೆ ನಿಮಗೆ ಅಳತೆ ಗೊತ್ತಾಗುತ್ತೆ ಅನ್ನೋ ಹಾಗಿದ್ದರೆ ಹಾಗೇ ನೀವು ಅರ್ಧ ಸೀರೆ ಆಗೋಷ್ಟು ನೆರಿಗೆಯನ್ನು ಮಾಡ್ಕೋಬಹುದು. ನಾವು ನಾರ್ಮಲಾಗಿ ಸೀರೆ ಉಟ್ಟಾಗ ಹೇಗೆ ನೆರಿಗೆಯನ್ನು ಮಾಡ್ಕೊಳ್ತೀವಿ ಅದೇ ರೀತಿ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಭಾಗ ಸೀರೆಯನ್ನು ನಾನಿಲ್ಲಿ ನೆರಿಗೆಯನ್ನು ಮಾಡಿ ಎಲ್ಲ ನೆರಿಗೆಗಳನ್ನ ಜೋಡಿಸಿ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೆರಿಗೆಯನ್ನು ಈ ರೀತಿ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಪನ್ನು ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಟ್ಟೆ ಕ್ಲಿಪ್ ಆದರೂ ಸೇರಿಸ್ಬೋದು ಅಥವಾ ಬಟ್ಟೆ ಪಿನ್ ಆದರೂ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು. ನಂತರ ಮಧ್ಯಭಾಗಕ್ಕೂ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಂಡು ಅಲ್ಲೂ ಸಹ ಬಟ್ಟೆ ಪಿನ್ನು ಕ್ಲಿಪ್ಪು ಏನನ್ನಾದರೂ ಹಾಕಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮೂರು ಭಾಗಕ್ಕೂ, ಸೀರೆಯ ಮೂರು ಭಾಗಕ್ಕೂ ನೆರಿಗೆಗಳನ್ನ ಜೋಡಿಸಿ ನಾವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಮಧ್ಯಭಾಗಕ್ಕೆ ಹಾಗೆ ಎರಡು ತುದಿಗಳು ನಾವೇನು ನೆರಿಗೆ ಹಿಡ್ದಿರ್ತೀವಿ ಆ ತುದಿಗಳಲ್ಲಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ, ತುಂಬ ಗ್ರ್ಯಾಂಡಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ನಾನು ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸೈಡ್ ಇವಾಗ ನೆರಿಗೆ ಅನ್ನೋದು ರೆಡಿ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಮಾರಷ್ಟು ಜಾಗ ಬಿಟ್ಬಿಟ್ಟು ಮತ್ತೆ ಉಳಿದಿರೋ ಭಾಗನ ನಾನು ನೆರಿಗೆ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಒಂದು ಅರ್ಧ ಮಾರು ಬಿಟ್ಬಿಡಿ, ಒಂದು ಅರ್ಧ ಮಾರು ಬಿಟ್ಟು ನೀವು ನೆರಿಗೆಯನ್ನು ಮಾಡ್ಕೊಳ್ಳಿ. ಈಗ ನಾನು ಉಳಿದಿರುವಂಥ ಪೋರ್ಷನ್ನ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಒಂದು ಅರ್ಧ ಭಾಗ ಆಗುವಷ್ಟು ಸೀರೆಯನ್ನು ಬಿಟ್ಟು ಉಳಿದಿರುವಂಥ ಸೀರೆಯನ್ನು ಅಂದರೆ ಪೊಲ್ಲು ಭಾಗ ಏನು ಬರುತ್ತೆ ಅಲ್ಲಿವರೆಗೂ ಸಹ ಪೂರ್ತಿಯಾಗಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಆವಾಗಲೇ ಹೇಗೆ ನೆರಿಗೆ ಮಾಡ್ಕೊಂಡಿದ್ರಿ, ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ನೆರಿಗೆ ಮಾಡ್ತೀವಿ ಆ ರೀತಿ ನೆರಿಗೆಗಳನ್ನ ಮಾಡಿ ಎಲ್ಲ ನೆರಿಗೆಗಳನ್ನ ಜೋಡಿಸಿ ನಾವು ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ನೋಡಿ, ಈ ಸೈಡು ಆ ಸೈಡು ಎರಡನ್ನು ನಾನಿಲ್ಲಿ ನೆರಿಗೆ ಮಾಡಿದ್ದೀನಿ. ಮಧ್ಯಭಾಗ ಒಂದು ಅರ್ಧ ಮಾರು ಹಾಗೆ ಬಿಟ್ಟಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಒಂದು ಟೇಬಲ್ ಮೇಲೆ ನಾವು ಫಸ್ಟು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದು ಫ್ರಂಟ್ ಭಾಗಕ್ಕೆ ಇಟ್ಕೋಬೇಕು. ಸೆಕೆಂಡ್ ಟೈಮ್ ನಾವು ನೆರಿಗೆ ಮಾಡ್ಕೊಂಡಿರೋ ಅಂದರೆ ಪಲ್ಲು ಭಾಗ ನಾವು ಏನು ನೆರಿಗೆ ಮಾಡಿದ್ದೀವಿ ಅದನ್ನ ನೀವು ಬ್ಯಾಕ್ ಸೈಡ್ಗೆ ಹಾಕಬೇಕಾಗತ್ತೆ. ಈ ರೀತಿ ಟೇಬಲ್ ಮೇಲೆ ಫಸ್ಟು ನೀವು ನೆರಿಗೆ ಮಾಡಿರೋವಂಥದ್ದನ್ನು ಇಟ್ಕೋಬೇಕಾಗತ್ತೆ. ಫಸ್ಟು ನೀವು ನೆರಿಗೆ ಮಾಡಿರೋವಂಥದ್ದನ್ನು ಇಟ್ಕೊಂಡು ಟೇಬಲ್ ಮೇಲೆ ನೀಟಾಗಿ ಫಸ್ಟು ನೆರಿಗೆ ಮಾಡಿರೋದನ್ನು ಜೋಡಿಸ್ಕೊಳ್ಳಿ. ಅಂದರೆ ಎರಡೂ ಸೈಡು ಸಮವಾಗಿ ಬರಬೇಕು ಟೇಬಲ್ಗೆ, ಎರಡೂ ಸೈಡು. ಮಧ್ಯಭಾಗಕ್ಕೆ ಕಳಶ ಎಲ್ಲಿ ಇಡ್ತೀವಿ ಅಲ್ಲಿ ಸೆಂಟರ್ ಪಾಯಿಂಟ್ ಬರೋ ರೀತಿ ನೆರಿಗೆಯನ್ನು ನಾವು ಜೋಡಿಸ್ಕೋಬೇಕಾಗತ್ತೆ. ಟೇಬಲ್ ಮೇಲೆ ಮೊದಲಿಗೆ ನಾವು ಏನು ನೆರಿಗೆ ಮಾಡಿಟ್ಕೊಂಡಿದ್ವಿ ಫ್ರಂಟ್ ಸೈಡ್ಗೆ ನೆರಿಗೆ ಏನು ಮಾಡಿಟ್ಕೊಂಡಿದ್ವಿ ಆ ನೆರಿಗೆಯನ್ನು ನಾನು ಸಮಭಾಗಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಪಲ್ಲು ಸೈಡ್ ನಾವೇನು ನೆರಿಗೆ ಮಾಡಿದ್ವಿ ಅದನ್ನ ಫುಲ್ಲು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಮಧ್ಯಭಾಗನ ನಾನಲ್ಲಿ ಕ್ಲಿಯರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಮಧ್ಯಭಾಗಕ್ಕೆ ನಾವು ಕಳಶವನ್ನು ಇಡಬೇಕಾಗತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಕಳಶವನ್ನು ಇಡಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ, ಸ್ಟೀಲ್ ಪಾತ್ರೆಗೆ ಅಕ್ಕಿಯನ್ನು ಸೇರಿಸಿ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸಣ್ಣದೊಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ಸೊ ಇವಾಗ ಫ್ರಂಟ್ ಭಾಗ ಏನು ಬರುತ್ತೆ ಆ ನೆರಿಗೆಗಳನ್ನ ತೆಕ್ಕೊಂಡು ಎರಡನ್ನೂ ಸಮಭಾಗವಾಗಿ ಹಿಡ್ಕೊಂಡು ನೋಡಿ, ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ನಾವು ಬೇಕು ಅಂದರೆ ಸೊ ಲೆಂತ್ ನೋಡಿಕೊಂಡು ಸೀರೆಯನ್ನು ನಿಧಾನಕ್ಕೆ ಕಳಶವನ್ನು ಮೇಲೆ ಎತ್ತಿ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು ಸಮಭಾಗಕ್ಕೆ ಇಟ್ಕೊಂಡು ಬಟ್ಟೆಯ ಪಿನ್ನನ್ನು ನಾವಿಲ್ಲಿ ಸೇರಿಸ್ಬಿಟ್ಟು ಅದಕ್ಕೊಂದು ದಾರವನ್ನು ಹಾಕಿ ಕಳಶದ ಕಂಠಕ್ಕೆ ಅಂದರೆ ಬಿಂದಿಗೆಯ ಕಂಠ, ಬಿಂದಿಗೆ ಅಥವಾ ತಮಗೆ ನೀವೇನು ಇಟ್ಕೊಂಡಿರ್ತಾರೋ ಆ ಲೆಂತ್ ಹೈಟ್ಗೆ ನೀವೇನು ಇಟ್ಕೊಂಡಿರ್ತೀರೋ ಹೈಟ್ ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಕಳಶದ ಬಿಂದಿಗೆಗೆ ನಾನಿಲ್ಲಿ ಸೀರೆಯನ್ನು ಕಟ್ಕೊಳ್ತಾ ಇದ್ದೀನಿ.
ನೆರಿಗೆಗಳನ್ನೆಲ್ಲ ನೀಟಾಗಿ ಒಂದು ಪಿನ್ನಿಂದ ಫಸ್ಟು ಸೆಕ್ಯೂರ್ ಮಾಡಿಕೊಂಡು ನಂತರ ಈ ರೀತಿ ಒಂದು ದಾರದಿಂದ ನೀಟಾಗಿ ಕಟ್ಕೊಂಡು ಅಲ್ಲಿ ನೆರಿಗೆಗಳೆಲ್ಲ ಗ್ರಿಪ್ಪಾಗಿ ನಿಲ್ಲಬೇಕು, ಜಾರಬಾರ್ದು. ಆ ರೀತಿ ನೀವು ಕಟ್ಕೋಬೇಕಾಗತ್ತೆ. ನಂತರ ನಾವು ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಪ್ಲೀಟ್ಸ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೆರಿಗೆಗಳನ್ನ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎರಡೂ ಸೈಡು ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಮಾಡ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ಎರಡು ಸೈಡು ನಾನು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅಪೋಸಿಟ್ ಸೈಡ್ಗೆ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಗ್ಯಾಪನ್ನು ಕೊಟ್ಟು ನಾವು ಈ ರೀತಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನನ್ನ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆರಿಗೆಗಳು ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಗುಂಪಿನಿಂದ ನೀವಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮಧ್ಯ ಪೋರ್ಷನಲ್ಲೂ ಅಷ್ಟೇ ನೆರಿಗೆಯನ್ನು ನೀಟಾಗಿ ನೀವುಳಿಸ್ಬಿಟ್ಟು ನೀವು ನೆರಿಗೆಯನ್ನು ನೀಟಾಗಿ ಅಲ್ಲಿ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡು ನೀವು ಬೇಕಾದರೆ ಎರಡು ಸೈಡ್ಗೆ ಸೇರಿಸಿ ಒಂದು ಗುಂಪಿನನ್ನು ಸೇರಿಸ್ಬೋದು. ಮೊದಲಿಗೆ ನಾನು ಫ್ರಂಟಲ್ಲಿರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಹಿಂಭಾಗ ನಾವೇನು ನೆರಿಗೆ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಕಳಶದ ಮೇಲ್ಭಾಗದಿಂದ ಈ ರೀತಿ ತೊಗೊಬಂದು ಹಾಕ್ಬೋದು. ಅಂದರೆ ಕಡ್ಡಿಯ ಮೇಲ್ಭಾಗದಿಂದ ತೊಗೊಬಂದು ಹಾಕ್ಬೋದು, ಅಥವಾ ಕಡ್ಡಿಯ ಕೆಳಭಾಗ ಬಿಂದಿಗೆಯ ಕಂಠ ಇರುತ್ತಲ್ವ, ಕಳಶದ ಕಂಠ ಭಾಗಕ್ಕೆ ನಾವು ನೆರಿಗೆಗಳು ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನ ತೊಗೊಬಂದು ಎರಡು ಸೈಡು ಸಮವಾಗಿ ಜೋಡಿಸ್ಕೊಂಡು ನಾವಲ್ಲಿ ಒಂದು ಬಟ್ಟೆಯ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅಥವಾ ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಅವೆರಡನ್ನು ನಾವಲ್ಲಿ ಜಾಯಿನ್ ಮಾಡ್ಕೋಬಹುದು. ನಾನಿಲ್ಲಿ ಬಟ್ಟೆಯ ಪಿನ್ನನ್ನು ದೊಡ್ಡದು ಬಟ್ಟೆಯ ಪಿನ್ ಬರುತ್ತಲ್ಲ ಅದನ್ನ ತೊಗೊಂಡು ನೆರಿಗೆಗಳನ್ನೆಲ್ಲ ಜೋಡಿಸಿ ಅಲ್ಲೊಂದು ಪಿನ್ನನ್ನು ಹಾಕಿದ್ದೀನಿ. ಪಿನ್ನನ್ನು ಹಾಕಿದ ನಂತರ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ತೆಗೆದುಬಿಟ್ಟು ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಕಡ್ಡಿಯನ್ನು ಕವರ್ ಮಾಡಲಿಕ್ಕೆ ನಾನು ಸೀರೆಯ ಸೆರಗ್ಬಾಗ್ನವೇನು ನೆರಿಗೆ ಮಾಡಿಟ್ಕೊಂಡಿದ್ದೀನಿ. ನೆರಿಗಿನ ತುದಿಯನ್ನು ಒಂದು ತುದಿಯನ್ನು ನಾನು ಕಡ್ಡಿಯ ಮೇಲನ್ನು ಸೇರಿಸಿ ಉಳಿದಿರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಸೈಡು ಸಹ ಇದೇ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ನೀವು ಅಲ್ಲಿ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು, ಬಟ್ಟೆ ಪಿನ್ನು ಅಥವಾ ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಹಾಗೆ ನೆರಿಗೆಯಿಂದ ಕಡ್ಡಿಯನ್ನು ಸಹ ಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಸ್ಯಾರಿ ಭಾಗ ಕಾಣಿಸ್ತಾ ಇದೆ ಅದನ್ನ ಒಳಗಡೆ ತೊಗೊಂಡೋಗಿ ಸೇರಿಸಿ ಎಕ್ಸ್ಟ್ರಾ ಭಾಗ ಕಾಣಿಸ್ತಾ ಇರೋ ರೀತಿ ನಾನಲ್ಲಿ ಒಳಗಡೆ ಸೇರಿಸ್ಬಿಟ್ಟು ನೀಟಾಗಿ ಕಾಣೋ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ನೀಟಾಗಿ ಕಾಣಬೇಕು ನೆರಿಗೆಗಳು. ಹಾಗೆ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಒಳಭಾಗಕ್ಕೆ ಸೇರಿಸಿ ನೀವಲ್ಲಿ ಈಗ ದೇವಿಯ ಸೊಂಟದ ಭಾಗಕ್ಕೆ ನೀವೊಂದು ದಾರನ ಕಟ್ಕೊಳ್ಳಿ. ಒಂದು ಶೇಪ್ ಅನ್ನೋದು ಬರುತ್ತೆ ನಿಮಗಲ್ಲಿ. ಮೊದಲಿಗೆ ನೀವು ದಾರನ ಕಟ್ಕೊಂಡು ಮತ್ತೆ ನೀವು ಉಳಿದಿರೋವಂಥದ್ದನ್ನು ಸರಿ ಮಾಡ್ಕೋಬೇಕಾಗತ್ತೆ. ನಾನಿವಾಗ ದಾರನ ಕಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೆರಿಗೆಗಳನ್ನ ಫಸ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ದಾರ ಕಟ್ಕೊಳ್ಳಿ. ಕಡ್ಡಿಯ ಮೇಲೆ ನಾನು ಪಿನ್ನಿಂದ ಏನು ಸೆಕ್ಯೂರ್ ಮಾಡಿರಲಿಲ್ಲ, ಈಗ ನಾನು ಗುಂಡ್ಪಿನ್ನನ್ನು ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಅಥವಾ ಗುಂಡ್ಪಿನ್ನಿಂದ ನೀವು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ಕಡ್ಡಿಯ ಮೇಲೆ ನಾವೇನು ಸೀರೆ ಭಾಗನ ಹಾಕಿರ್ತೀವಿ ಅದು ಜಾರಲ್ಲ. ನೋಡಿ, ಈ ರೀತಿ ಹಾಕಿ ನೆರಿಗೆಗಳನ್ನ ಈಗ ಇನ್ನೊಮ್ಮೆ ನೀಟಾಗಿ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಾಣಿಸ್ತಾ ಇರೋ ರೀತಿ ಒಳಗಡೆ ಭಾಗಕ್ಕೆ ನೀವು ಸೇರಿಸ್ಕೊಳ್ಳಿ, ಆಗ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಕಾಣ್ತಾ ಇರುವಂಥ ಬಟ್ಟೆಯನ್ನು ಅಥವಾ ಸ್ಯಾರಿ ಭಾಗವನ್ನು ನೀವು ಒಳಭಾಗಕ್ಕೆ ಸೇರಿಸಿ ಈಗ ದೇವಿಯ ಸೊಂಟಕ್ಕೆ ಡಾಬನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೆಳಭಾಗದಲ್ಲಿ ನೆರಿಗೆಗಳು ಎಲ್ಲಿ ಎತ್ಕೊಂಡಂಗೆ ಕಾಣಿಸ್ತಾ ಇದೆ ಅಂಥ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನಿಲ್ಲಿ ಗುಂಡ್ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಕೆಳಗಡೆ ಇರುವಂಥ ನೆರಿಗೆಗಳನ್ನೂ ಸಹ ನೀವು ಇವಾಗ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು 4-5 ನೆರಿಗೆಗಳು ಎರಡೂ ಸೈಡು ನೀವು ಗುಂಪಿನಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ನೆರಿಗೆಗಳು ಎಲ್ಲೂ ಎತ್ಕೊಳ್ಳಲ್ಲ, ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ, ತುಂಬ ಅಗಲವಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಫ್ರಂಟ್ ಸೈಡಿಂದ ಒಂದ್ಸಲ ನಿಂತ್ಕೊಂಡು ನೋಡಿ, ಏನಾದರೂ ಎಕ್ಸ್ಟ್ರಾಸ್ ಕಾಣಿಸ್ತಾ ಇದೆ ಅಂದರೆ ನೀವು ಅಲ್ಲಲ್ಲೇ ಒಳಗಡೆ ಸೇರಿಸಿ ಗುಂಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡಿ ನೀಟಾಗಿ ಕಾಣಿಸೋ ರೀತಿ ಮಾಡ್ಕೋಬಹುದು. ಎರಡೂ ಸೈಡು ನಾನು ಈ ರೀತಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಗುಂಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಒಂದು 5-6 ನೆರಿಗೆಗಳಿಗೆ ನೀವು ಈ ರೀತಿ ಗುಂಪಿನ್ನನ್ನು ಸೇರಿಸ್ಬಿಟ್ಟು ನಂತರ ನೆರಿಗೆಗಳನ್ನ ಜೋಡಿಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ.
ಪೂರ್ತಿಯಾಗಿ ನೀಟಾಗಿ ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಂತರ ದೇವಿಗಳಿಗೆ ನಿಮ್ಮ ಹತ್ರ ಇರುವಂತಹ ಒಡವೆಗಳನ್ನು ಹಾಕಿ ದೇವಿಯನ್ನು ಅಲಂಕರಿಸಿ ಹಾಗೆ ಜಡೆಬಿಲ್ಲೆಯನ್ನು ಸಹ ನಾನಿಲ್ಲಿ ಏರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದ್ರೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶಕ್ಕೆ ನೀರನ್ನು ಸೇರಿಸಿ, ಅಂದರೆ ನೀರು ದಾನಿ ಏನನ್ನು ಸೇರಿಸ್ತೀರಾ ಅವೆಲ್ಲವನ್ನು ಸೇರಿಸಿ ಮಾವಿನೆಲೆ ಅಥವಾ ವೀಳ್ಯದೆಲೆ ಎಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಏರಿಸಿ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ, ಸಿಂಪಲಾಗಿ ಈಸಿಯಾಗಿ ಉಡಿಸುವಂಥ ವಿಧಾನ ಅಂತಲೇ ಹೇಳ್ಬೋದು. ಹೊಸದಾಗಿ ಉಡಿಸೋರು ಸಹ ಈ ವಿಧಾನದಲ್ಲಿ ಉಡಿಸಬಹುದು. ನೋಡಿ ಮುಖವಾಡವನ್ನು ನಾನು ಏರಿಸಿದ್ದೀನಿ. ಇದಾದ ನಂತರ ಕೈಗಳಿಗೆ ಅಲ್ಲಿ ನೀಟಾಗಿ ಕಾಣಲಿಕ್ಕೆ ನೀವು ಹೂವನ್ನು ಹಾಕಿ, ನಾನಲ್ಲಿ ಎರಡು ಪ್ಲಾಸ್ಟಿಕ್ ಹೂಗಳನ್ನ ಇಡ್ತಾ ಇದ್ದೀನಿ. ನೀವು ಹಬ್ಬದ ದಿನ ಕಮಲದ ಹೂಗಳನ್ನ ಎರಡು ಸೈಡು ಇಟ್ಟಾಗ ಅದೊಂದು ರೀತಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಪೂರ್ತಿಯಾಗಿ ಅಲಂಕಾರ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ, ತುಂಬಾ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು, ಅವ್ರು ಹೇಳಿದರು ಹಬ್ಬ ದಿನ ಇದೆ ಉಡಿಸು, ನನಗಂತೂ ತುಂಬ ಇಷ್ಟ ಆಯಿತು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಎರಡು ಸ್ಟೆಪ್ಪಲ್ಲಿ ಉಡಿಸ್ಲಿಕ್ಕೆ ಬರದೇ ಇರೋರು ಈ ಮೆಥಡನ್ನು ಟ್ರೈ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.